Hi all, welcome to Nishu Cooking and Log. Please subscribe my channel, friends, and pakkadalli ira bell icon press maadkoli. Idra nimge notification ella barutte. Naan ivattu leg roast na egg maadodu anta helikortta idini. Ee leg piece inda hege roast maadodu andre tumbane easy friends, begane maadkobodu. Naavu leg piece na already chicken tagontivalla alle angadi avare cut maadkottirtare slices on salpa ಮಾಡ್ಕೊಟ್ಟಿರ್ತಾರೆ. ಇಲ್ಲ ಅಂದರೆ ನಾನು ನಿಮಗೆ ಗೊತ್ತಾಗಲಿ ಅಂತ ಅದೇ ಪ್ಲೇಸಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಅವ್ರು ಕಟ್ ಮಾಡಿಕೊಟ್ಟಿಲ್ಲ ಅಂದರೆ ನೀವೇ ಸ್ವಲ್ಪ ಕ್ರ್ಯಾಚಸ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಥರ ಈ ಥರ ಆ ಥರ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ನೀಟಾಗಿ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ, ನೀಟಾಗಿ ಮ್ಯಾಗ್ನೇಟ್ ಆಗುತ್ತೆ. ಇದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆನೂ ಸಹ ಹೋಗಿ ಅದೇ ಟೇಸ್ಟೇ ಮೇಲ್ಗಡೆ ಹೇಗಿರುತ್ತೋ ಹಾಗೆ ಒಳಗಡೆನೂ ಸಹ ಅದೇ ಟೇಸ್ಟೇ ಬರುತ್ತೆ. ಇದರಿಂದ ಉಪ್ಪು ಖಾರ ಎಲ್ಲ ಒಳಗಡೆ ಹೋಗಬೇಕು ಅನ್ನೋ ಕಾರಣ ಅಷ್ಟೇ. ನಾನು ಇಲ್ಲಿ 2 ಸ್ಪೂನ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಇಲ್ಲಿ ಗರಂ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಇವಾಗ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚಿಲ್ಲಿ ಚಿಕನ್ ಮಸಾಲ ಇತ್ತು ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಳಿಗಂತೂ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಅದನ್ನು ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್, ನೀಟಾಗಿ ಮ್ಯಾಗ್ನೆಟ್ ಆಗೋಕ್ಕೆ ಅದಕ್ಕೆಲ್ಲ ಅಪ್ಲೈ ಮಾಡಬೇಕು. ಚಿಕನ್ ಪೀಸ್ ಇದೆಯಲ್ಲ ಲೆಗ್ ಪೀಸಿಗೆ ಫುಲ್ಲು ನೀಟಾಗಿ ಅಪ್ಲೈ ಮಾಡಬೇಕು. ಒಂದು ಸ್ವಲ್ಪನೂ ಜಾಗ ಬಿಡ್ದಂಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾವು ಇದನ್ನು ಅಟ್ಲೀಸ್ಟ್ 20-30 ಮಿನಿಟ್ಸ್ ಆದರೂ ಬಿಡಬೇಕು. ಇದನ್ನು ಚೆನ್ನಾಗಿ ಚಿಕನ್ ಮ್ಯಾಗ್ನೆಟ್ ಆಗುತ್ತೆ ವಿತ್ ನಾವು ಮೊಸರು ಹಾಕಿರೋದ್ರಿಂದ ನೀಟಾಗಿ ಸಾಫ್ಟಿಯಾಗಿ ಬರುತ್ತೆ ಚಿಕನ್. ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಯಿಲ್ ಸ್ವಲ್ಪನೇ ಸಾಕಾಗುತ್ತೆ ಫ್ರೆಂಡ್ಸ್. ಇದನ್ನು ನೀಟಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ತುಂಬಾ ಜಾಸ್ತಿ ಇದರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ, ಮೇಲ್ಗಡೆ ಬೆಳೆದಿರುತ್ತೆ, ರೋಸ್ಟ್ ಆಗಿರುತ್ತೆ, ಬಟ್ ಒಳಗಡೆ ಕುಕ್ ಆಗಿರಲ್ಲ. ಆದ್ದರಿಂದ ನೋಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿ ಇದನ್ನು ನೀಟಾಗಿ ಒಳಗಡೆನೂ ಸಹ ಕುಕ್ ಆಗಿರುತ್ತೆ. ನೋಡಿ ಒಂದೊಂದೇ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು. ಸ್ವಲ್ಪನೇ ಎರಡೇ ಇರೋದ್ರಿಂದ ಸ್ವಲ್ಪ ಎಣ್ಣೆಲೇ ನಾನು ಮಾಡ್ಕೋತಾ ಇದ್ದೀನಿ. ನೋಡಿ ನಿಧಾನವಾಗಿ ಸಿಮ್ಮಲ್ಲೇ ಬೇಯಿಸ್ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅದು ಸೀದಿ ಥರ ಆಗಿಬಿಡುತ್ತೆ ಮತ್ತು ಒಳಗಡೆ ಕೊಕ್ಕಾಗೋದಿಲ್ಲ. ನೀವು ಆದಷ್ಟು ನಿಧಾನವಾಗಿ ಬೇಯಿಸಿ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಆಲ್ರೆಡಿ ಪೀಸ್ ಮಾಡ್ಕೊಂಡಿದ್ದೀವಲ್ಲ ಅದರಿಂದ ಈ ನೋಡಿ ಪೀಸ್ ಯಾಕೆ ಮಾಡ್ಕೋತೀವಿ ಅಂದರೆ ಎಣ್ಣೆ ಎಲ್ಲ ಒಳಗಡೆ ಹೋಗಿ ನೀಟಾಗಿ ಕುಕ್ ಆಗಲಿಕ್ಕೆ ಅಷ್ಟೇ. ನೋಡಿ ನಾನು ಈ ಕಡೆ ತಿರುಗಿಸಿದ್ದೀನಿ ಯಾವ ಥರ ಕುಕ್ ಆಗಿದೆ ನೋಡಿ. ನಾವು ರಸಮು ಅಥವಾ ಏನಾದರೂ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಮಾಡೋಕ್ಕೆ ಒಂದು ಲಿಟ್ರ್ ನಾವು ಮ್ಯಾಗ್ನೆಟ್ ಮಾಡಿ ಇಕ್ಬಿಟ್ರಂತೂ ಓನ್ಲಿ 10 ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ. ನಾವು ಮ್ಯಾಗ್ನೆಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಯಾವಾಗ ಬೇಕಾವಾಗ ಮಾಡ್ಕೋಬೋದು. ನೋಡಿ ಎರಡು ಕಡೆಯೂ ಸಹ ನಾವು ತಿರುಗಿಸಿ ತಿರುಗಿಸಿ ಬೇಯಿಸ್ಬೇಕು. ನಿಧಾನವಾಗಿ ಬೇಯಿಸ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಟಿಲ್ಲ ಅಂದರೆ ನಾನು ಹೇಳಿದ್ನಲ್ಲ, ಮೇಲುಗಡೆ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗೆ ನಿಧಾನವಾಗಿ ಬೇಯಿಸ್ಕೋಬೇಕು. ನೀವು ಇದನ್ನು ಸಹ ಮೈಕ್ರೋವೇವಲ್ಲಿ ಇಟ್ಕೊಂಡ್ರೂ ಸಹ ಬೇಗ ಕುಕ್ ಆಗುತ್ತೆ. ನಾನು ಇಲ್ಲಿ ನಿಮಗೆ ಬೇಗ ತೋರಿಸ್ಬೇಕು ಅಂತ ನಾನು ಬಾಂಡ್ಲೇ ಸಹ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಮೈಕ್ರೋವೇವಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ಪಟ ಪಟ್ ಅಂತ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇನ್ನೊಂದು ಸಹ ಇದೇ ಥರ ಕುಕ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿತ್ತು. ನಾನು ಇಲ್ಲಿ ಮೊಸರು ಹಾಕಿರೋದ್ರಿಂದ ಲೆಮನ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ. ಈಗ ತಿನ್ನಬೇಕಾದ್ರೆ ಈರುಳ್ಳಿ ಮತ್ತು ಲೆಮನ್ ಹಾಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳಿ.
ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.